ನಾವು ಕನ್ನಡ ಭಾಷೆಯನ್ನು ಸರಿಯಾಗಿ ಕಲಿಯಲು ಕೆಲವು ವಿದ್ಯಾರ್ಥಿಗಳಿಗೆ ಅಂದ್ರೆ ಇಂಗ್ಲಿಷ್ ಸ್ಪೆಷಲಿ ಇಂಗ್ಲಿಷ್ ಮೀಡಿಯಂ ನ ವಿದ್ಯಾರ್ಥಿಗಳಿಗೆ ಕನ್ನಡ ಸರಿಯಾಗಿ ಬರೋದಿಲ್ಲ ಸೋ ಈ ಕನ್ನಡವನ್ನ ಕಲಿಯಲಿಕ್ಕೆ ಯಾವುದಾದರೂ ಹೊಸ ಆಪ್ ಇದೆಯಾ ಅಂತ ಹೇಳಿ ನಾನು ಸರ್ಚ್ ಮಾಡಿ ನೋಡಿದೆ ಅದರಲ್ಲಿ ಒಂದು ಒಳ್ಳೆ ಆಪ್ ನನಗೆ ಕಾಣಿಸ್ತು ಆ ಆಪ್ ಅನ್ನು ಇವತ್ತು ನಿಮಗೆ ಪರಿಚಯ ಮಾಡ್ಕೊಡ್ತಾ ಇದೀನಿ ಅದನ್ನ ಹೇಗೆ ಉಪಯೋಗಿಸೋದು ಅದರ ಒಳಗಡೆ ಏನೇನಿದೆ ಇನ್ನೋ ವಿಚಾರಗಳನ್ನು ನಿಮಗೆ ಡಿಸ್ಕಸ್ ಮಾಡ್ತಾ ಇದೀನಿ ಓಕೆ ಸೋ ಇದು ಕಲಿಕೆಗೆ ಕನ್ನಡ ಕಲಿಕೆಗೆ ತುಂಬಾ ಉಪಯೋಗಕಾರಿಯಾದಂತ ಒಂದು ಆಪ್ ಆಗಿದೆ ರೈಟ್ ನೋಡೋಣ ನಾವು ಪ್ಲೇ ಸ್ಟೋರ್ ನಲ್ಲಿ ಕನ್ನಡ ಒತ್ತಕ್ಷರಗಳು ಅಂತ ಹೇಳಿ ಟೈಪ್ ಹೊಡಿರಿ ಅವಾಗಲೂ ಬರುತ್ತೆ ಅದು ನೋಡಿ ಈ ರೀತಿ ತುಂಬಾ ಆಪ್ ಗಳು ಪರಿಚಯ ಆಗ್ತದೆ ಇದರಲ್ಲಿ ನಾನು ಎಲ್ಲವನ್ನ ಇನ್ಸ್ಟಾಲ್ ಮಾಡಿ ನೋಡಿದೆ ಅದರಲ್ಲಿ ತುಂಬಾ ಒಳ್ಳೆಯದು ಅಂತ ಹೇಳಿದ್ರೆ ಈ ಭಾಷಾ ನೋಡಿ bhasha.io ಅಂತ ಹೇಳಿ ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅವರು ಒಂದು ಆಪ್ ಅನ್ನು ಬಿಡುಗಡೆ ಮಾಡಿದ್ದಾರೆ ಇದು ಇಂಗ್ಲಿಷ್ ಮೀಡಿಯಂ ನಲ್ಲಿ ಓದುತ್ತಿರುವಂತ ವ್ಯಕ್ತಿಗಳಿಗೆ ಮಕ್ಕಳಿಗೆ ಕನ್ನಡವನ್ನ ಕಲಿಯಲಿಕ್ಕೆ ತುಂಬಾ ಉಪಯೋಗಕಾರಿಯಾಗಿದೆ ಸೋ ಓಕೆ ಸೋ ಇದನ್ನ ನಾನು ಇನ್ಸ್ಟಾಲ್ ಮಾಡ್ತಾ ಇದೀನಿ ಈ ರೀತಿ ಬರುತ್ತೆ ಇದು ಲರ್ನ್ ಕನ್ನಡ ಅಂತ ಹೇಳಿ ರೈಟ್ ಓಕೆ ಸೋ ಇದನ್ನ ಓಪನ್ ಮಾಡ್ತಾ ಇದೀನಿ ನೋಡಿ ಇದು ಕೂಡ ಬೀಟಾ ವರ್ಷನ್ ಅಲ್ಲಿ ಇದೆ ಬೀಟಾ ವರ್ಷನ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಸೂಪರ್ ಫೆಸಿಲಿಟಿ ಇದೆ ಅಂತ ಹೇಳಿ ಅರ್ಥ ಎಲ್ಲಾ ರೀತಿ ಆಪ್ಷನ್ಸ್ ಇದರ ಒಳಗಡೆ ಇದೆ ಅಂತ ಅರ್ಥ ನೋಡಿ ಇದು ಆರಂಭದಲ್ಲಿ ಈ ರೀತಿ ಕೊಡ್ತಾ ಹೋಗಿದ್ದಾರೆ ಫಸ್ಟ್ ಪೇಜ್ ಇದು ಇದು ಸೆಕೆಂಡ್ ಪೇಜ್ ಇದು ಕೆಲವು ಬುಕ್ ಗಳ ಬಗ್ಗೆ ಇದೆ ಲೆವೆಲ್ 1 ಲೆವೆಲ್ 2 ಅಂತ ಹೇಳಿ ಈ ರೀತಿ ಇದೆ ಗ್ರೀನ್ ಕಲರ್ ಇದೆ ವಾಟ್ ಇಸ್ ಯುವರ್ ನೇಮ್ ಅಂತವು ದೆನ್ ಗ್ರಾಫ್ ಇದೆ ನಾನು ಎಷ್ಟರ ಮಟ್ಟಿಗೆ ಕಂಪ್ಲೀಟ್ ಮಾಡಿದ್ದೀನಿ ಕಲಿಕೆಯನ್ನ ಕಂಪ್ಲೀಟ್ ಮಾಡಿದ್ದೀನಿ ಅಂತ ಹೇಳಿ ತೋರಿಸೋದಿದೆ ನಂತರ ವರ್ಡ್ ಲಿಸ್ಟ್ ಇದೆ ಲಾಸ್ಟ್ ಕ್ಲಾಸಸ್ ಇದಾವೆ ಓಕೆ ಸೋ ಇದರಲ್ಲಿ ಫಸ್ಟ್ ಪೇಜ್ ಅಲ್ಲಿ ಈ ರೀತಿ ಇದೆ ಫಸ್ಟ್ ಪೇಜ್ ಅಲ್ಲಿ ನೋಡಿ ನೋಡಿ ಸಿ ಆಲ್ ಅಂತ ಕೊಟ್ಟುಬಿಡಿ ನಿಮಗೆ ಎಲ್ಲ ಒಟ್ಟಿಗೆ ಕಾಣಿಸ್ತದೆ ಇಷ್ಟು ಕಾಣುತ್ತದೆ ಇದು ನೋಡಿ ಇದು ಮೊದಲನೇದು ನೀವು ಓಪನ್ ಮಾಡಿದಾಗ ಗುಡ್ ಮಾರ್ನಿಂಗ್ ಶುಭೋದಯ ಅಂತ ಈ ರೀತಿ ಓದಿ ಹೇಳುತ್ತೆ ಅದು ರೈಟ್ ನೀವು ಬೇಕಿದ್ರೆ ತೋರಿಸ್ತೀನಿ ನಾನು ಈಗ शुभ अपराह्ना शुभ संजे नमस्कार धन्यवाद क्षमिसी कण्णु बाई तुटी मूगु ಕಾಯಿಗಳು ಕೆಂಪು ಮೆಣಸಿನ ಕಾಯಿಗಳು ಓಕೆ ಗೈಸ್ ಈ ರೀತಿ ಕೆಲವು ಪದಗಳನ್ನು ಅಂದ್ರೆ ತುಂಬಾ ಪದಗಳು ಇದಾವೆ ಇದರ ಒಳಗಡೆ ನಾನೊಂದು ಸ್ವಲ್ಪ ಮಾತ್ರ ನಿಮಗೆ ತೋರಿಸ್ತೆ ಅಷ್ಟೇ ತುಂಬಾ ಪದಗಳಿದ್ದಾವೆ ಆ ಪದಗಳನ್ನ ಅವರು ರೀಡ್ ಮಾಡ್ತಾರೆ ಇಂಗ್ಲಿಷ್ ಅಲ್ಲೂ ಇದೆ ಕನ್ನಡದಲ್ಲೂ ಇದೆ ಸೋ ಅವುಗಳನ್ನ ಕಲಿಯಲಿಕ್ಕೆ ತುಂಬಾ ಉಪಯೋಗಕಾರಿಯಾಗಿದೆ ಸೆಕೆಂಡ್ ಪೇಜ್ ಅಲ್ಲಿ ಕೆಲವು ಟೆಸ್ಟ್ ಗಳನ್ನ ಕೊಟ್ಟಿದ್ದಾರೆ ನೋಡಿ ಈ ರೀತಿ ವಾಟ್ ಇಸ್ ಯುವರ್ ನೇಮ್ ಅಂತ ಹೆಸರು ಈ ರೀತಿ ನೇಮ್ ಹೆಸರು ಅಂತ ಹೇಳಿದೆ ಸೋ ನೀವು ಚೂಸ್ ಮಾಡ್ಕೊಳ್ಬಹುದು ಹೆಸರು ಇದರಲ್ಲಿ ಯಾವುದು ಸರಿ ಅಂತ ಹೇಳಿ ನೀವು ಚೂಸ್ ಮಾಡ್ಕೊಳ್ಬಹುದು ಅಂತ ಕೆಲವು ಆಕ್ಟಿವಿಟೀಸ್ ಅನ್ನ ಕೊಟ್ಟಿದ್ದಾರೆ ನೋಡ್ಕೊಳ್ಬಹುದು ಓಕೆ ಸೋ ಇದು ಚೆನ್ನಾಗಿದೆ ಅಂತ ಹೇಳಿ ಹೇಳ್ಬಹುದು ಲೆವೆಲ್ 1 ಲೆವೆಲ್ 2 ಅಂತೆಲ್ಲ ಇದೆ ಕೆಲವುದನ್ನ ಕಂಪೇರ್ ಮಾಡಕ್ಕೆ ಗ್ರಾಮರ್ ಗಳನ್ನು ಕೂಡ ಕೊಟ್ಟಿದ್ದಾರೆ ಅಂದ್ರೆ ನೀವು ಎಷ್ಟು ಕಂಪ್ಲೀಟ್ ಮಾಡಿದ್ದೀರಿ ಅದೆಲ್ಲ ತೋರಿಸ್ತಾ ಹೋಗ್ತದೆ ಆ ರೀತಿ ಎಲ್ಲ ಇದೆ ತುಂಬಾ ಉಪಯೋಗಕಾರಿಯಾದಂತ ಒಂದು ಆಪ್ ಅಂತ ಹೇಳಿ ಅನ್ನಿಸ್ತು ಬಿಗಿನರ್ಸ್ ಗೆ ಕನ್ನಡ ಕಲಿಯಲಿಕ್ಕೆ ಅಂದ್ರೆ ಇಂಗ್ಲಿಷ್ ಇಂಗ್ಲಿಷ್ ಗೊತ್ತು ಆದ್ರೆ ಕನ್ನಡ ಗೊತ್ತಿಲ್ಲ ಅಂತಹ ಬಿಗಿನರ್ಸ್ ಗೆ ಈ ಆಪ್ ಅನ್ನು ಉಪಯೋಗಿಸಿಕೊಳ್ಳಬಹುದು ಅಂತ ಹೇಳಿ ಹೇಳ್ತಾ ಇದ್ದೀನಿ ಓಕೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು